ನಮಸ್ಕಾರ, ಮೂಗು ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇಂದು ಕುಣಿಗಲ್ನಲ್ಲಿ ಹೇಮಾವತಿ ಲಿಂಕಿಂಗ್ ಕೆನಲ್ ಕಾಮಗಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಶಂಕುಸ್ಥಾಪನೆ ನೆರವೇರಿಸಲಿದ್ದವು. ಅದಕ್ಕೂ ಮುನ್ನವೇ ತುಮಕೂರಿನಲ್ಲಿ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕುಣಿಗಲ್ಗೆ ನೀರು ಕೊಡೋಕೆ ನಮಗೆ ವಿರೋಧ ಇಲ್ಲ, ಆದರೆ ಕುಣಿಗಲ್ನಿಂದ ಮಾಗಡಿಗೆ ನೀರನ್ನ ಕೊಡುವುದಕ್ಕೆ ನಮ್ಮ ವಿರೋಧವಿದೆ. ಕೊರೋನಾ ಕಾಲದಲ್ಲಿ ಮೇಕೆದಾಟು ಯೋಜನೆಯ ಬಗ್ಗೆ ಹೋರಾಟ ನಡೆಸಿದ ಸಿದ್ದರಾಮಯ್ಯ ಮತ್ತು ಡಿಕೆಶಿ, ಈಗ ಅವರದೇ ಸರ್ಕಾರ ಎದುರು ಬಜೆಟ್ನಲ್ಲಿ ಮೇಕೆದಾಟು ಎತ್ತಿನಹೊಳೆ ಯೋಜನೆ ಬಗ್ಗೆ ಯಾವುದೇ ಪ್ರಸ್ತಾಪವನ್ನ ಮಾಡಿಲ್ಲ. ಮಾಗಡಿಯಲ್ಲಿ ನಿಮಗೆ ಓಟು ಬರೋದಿಲ್ಲ, ಅದು ಜೆಡಿಎಸ್ ಬೆಲ್ಟ್ ಅಂತ, ಹಾಗಾಗಿ ಕುಣಿಗಲ್ ಮಾಗಡಿಗೆ ನೀವು ನೀರು ಕೊಡೋದಕ್ಕೆ ಹೊರಟಿದ್ದೀರಾ ಅಂತ ಮಾತಿನಲ್ಲಿ ತಿವಿದರು. ನೋಡ್ರಿ, ಇವತ್ತು ಏನೋ ಲಿಂಕ್ ಕೆನಾಲ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡಕ್ ಬರ್ತಿದ್ದಾರೆ. ನಮ್ದು ಕುಣಿಗಲ್ಗೆ ಕೊಡೋದಕ್ಕೆ ನಮ್ದೇನು ವಿರೋಧ ಇಲ್ಲ. ಮಾಗಡಿಗೆ ಈಗ ಸಿದ್ದರಾಮಯ್ಯನವರು ಕನ್ನಡಕ ಹಾಕೊಂಡು ಮಾಸ್ಕ್ ಹಾಕೊಂಡು ಕರೋನಾ ಅಂತ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಗೆ ಹೋರಾಟ ಮಾಡಿದ್ರು. ಯಾರ್ಯಾರೋ ಡಿ ಕೆ ಶಿವಕುಮಾರ್ ಪಕ್ಕದಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯನವರು ಅವತ್ತು 5,000 ಕೋಟಿ ಇಡಬೇಕು, ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದಾರೆ, ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಬೇಕು ಅಂತೇಳಿ ಭಾರೀ ಭಾರಿ ಮಾತಾಡಿದ್ರು. ಯಾರೋ ಇದೇ ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯನವರು ಇವತ್ತು ಬಜೆಟ್ನ 2ನೇ ಬಜೆಟ್ ಮಂಡಿಸಿದ್ದಾರೆ. ಏನಾದ್ರು ಎತ್ತಿನೊಳೆ ಬಗ್ಗೆ ಮಾತಾಡಿದಾರಾ? ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ, ನೀವು ಬಹಳ ಬಹಳ ಮಾತಾಡ್ತೀರಾ, ನೀವು ಟ್ರಬಲ್ ಶೂಟರ್ ಅಂತೇಳಿ ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತೀರಾ, ನಮ್ಗೆ ಸಂತೋಷ, ನಿಮ್ಮ ಬಗ್ಗೆ ನಮ್ದು ಏನು ತಕರಾಲಿಲ್ಲ. ನೀವು ಕುಣಿಗಲಲ್ಲಿ ರಾಜಕೀಯ ಮಾಡೋದಕ್ಕೆ ಮಾಗಡಿಯಲ್ಲಿ ನಿಮ್ಗೆ ಓಟ್ ಬರಲ್ಲ, ಅದು ಜೆ ಡಿ ಎಸ್ ಬೆಲ್ಟ್ ಅಂತೇಳಿ ಮಾಗಡಿ ಕುಣಿಗಲ್ಗೆ ನೀರು ಕೊಡೋದಕ್ಕೆ ಇವತ್ತು ಮೇಕೆದಾಟು ಯೋಜನೆ 5,000 ಕೋಟಿ ಇಟ್ಟಿಲ್ಲ, ಬಜೆಟಲ್ಲಿ ಒಂದು ಮಾತಾಡಿಲ್ಲ ಅದ್ರ ಬಗ್ಗೆ, ಮೇಕೆದಾಟು ಬಗ್ಗೆ ನೀವು ಹೇಮಾವತಿ ಬಗ್ಗೆ ಒಂದು ಮಾತಾಡಿಲ್ಲ, ಎತ್ತಿನೊಳೆ ಬಗ್ಗೆ ಒಂದು ಮಾತಾಡಿಲ್ಲ. ನೀವಿವತ್ತು ನಮಗೆ ಈ ತುಮಕೂರು ಜಿಲ್ಲೆಗೆ ನೀರು ಸಾಲ್ತಾ ಇಲ್ಲ. ನಮಗೆ ಇವತ್ತು ಕೂಡ ಇವತ್ತು ತೀವ್ರ ಬರಗಾಲ ಹೋದ ವರ್ಷ ನಾವು ಎದುರಿಸಿದ್ದೇವೆ. ನಾವು ಇವತ್ತು ಆಧುನೀಕರಣ ಮಾಡೋದಕ್ಕೆ ನಮ್ಮ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರಿದ್ದಾಗ 600 ಕೋಟಿ ಕೊಟ್ಟರು. ಇವತ್ತೇನೋ ಅಗಲೀಕರಣ ಆಗಿ ನಾವು ಸ್ವಲ್ಪ ಉಸಿರಾಡುವಂಥ ಪರಿಸ್ಥಿತಿಗೆ ನೀರನ್ನು ನಮ್ಮ ತಾಲೂಕುಗಳಿಗೆ ತುಂಬಿಸೋದಾಗಿದೆ. ಈಗ ನೀವು ಬೇರೆ ಬೇರೆ ತಾಲೂಕಿಗೆ ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ ಅಂತೇಳಿ ನೀವು ಬೇರೆ ಮಾಗಡಿಗೆ ನೀವು ಎತ್ತಿನೊಳೆ ಇಂದ ನೀವು ತಗೊಂಡೋಗ್ರಿ, ನಮ್ದೇನು ತಕರಾಲಿಲ್ಲ. ನೀವು ಮೇಕೆದಾಟ್ಗೆ ಇವತ್ತು ಹೋರಾಟ ಮಾಡಿದ್ರಿ, 1 ರೂಪಾಯಿ ದುಡ್ಡು ಇರಲಿಲ್ಲ, ಅದ್ರ ಮೇಲೆ ಓಟ್ ಹಾಕ್ಸ್ಕೊಂಡ್ರಿ, ಇವತ್ತು ಆ ಮೇಕೆದಾಟ್ ಬಗ್ಗೆ ಮಾತಾಡಲಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಮಾತಾಡ್ತಿದ್ದೀನಿ, ಇವತ್ತು ಕುಣಿಗಲ್ಗೆ ಬರ್ತಾ ಇದ್ದೀರಾ, ದಯವಿಟ್ಟು ನೀವು ಮೇಕೆದಾಟ್ ಬಗ್ಗೆ ಮಾತಾಡಬೇಕು. ರಾಮನಗರ ಜಿಲ್ಲೆಗೆ ಮಾಗಡಿ ಬರುತ್ತೆ, ಮತ್ತು ಬಾರ್ಡ್ರ್ ಕುಣಿಗಲ್ಗೂ ಬರ್ತದೆ. ನೀವು ಏನಿವತ್ತು ಲಿಂಕ್ ಕೆನಾಲ್ ತಗೊಂಡು ಮಾಡಿ ನೀರು ತಗೊಂಡು ಹೋಗ್ತಿದ್ದೀರಾ? ನಾನಿವತ್ತು ತೀವ್ರವಾಗಿ ನೀರು ಅದು ಬರಲ್ಲ, ನನಗೆ ಕುಣಿಗಲ್ಗೆ ಬರಲ್ಲ ನೀರು, ತುಮಕೂರು ಜಿಲ್ಲೆಗೆ ನಮಗೆ ಬರೋ ಪ್ರಮಾಣದಲ್ಲಿ ನೀರು ಬರ್ತಿಲ್ಲ. ಇದು ರಾಜಕೀಯದ ಸ್ಟಂಟು, ದುಡ್ಡು ಹೊಡೆಯುವಂಥ ಕಾರ್ಯಕ್ರಮ. ಏನಿವತ್ತು ಈ ಯೋಜನೆ ತಗೊಂಡಿದ್ದಾರೆ, ಈ ದುಡ್ಡು ಹೊಡೆದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನಾದರೂ ಮಾಡಿ ಪಾರ್ಲಿಮೆಂಟ್ ಗೆಲ್ಲಬೇಕು ಅಂತೇಳಿ ಕುತಂತ್ರದ ಯೋಜನೆಗೆ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ಇವತ್ತು ನಾವು ಮುಂಚೆನೆ ಕೆ ಡಿ ಪಿ ಮೀಟಿಂಗಲ್ಲಿ ಎಲ್ಲರೂ ಕಾಂಗ್ರೆಸ್ ಅವರು ಇದ್ದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ, ತುಮಕೂರಲ್ಲಿ ಕುಣಿಗಲ್ ಕೊಡೋದಕ್ಕೆ ನಮ್ದೇನು ತಕರಾಲಿಲ್ಲ, ಮಾಗಡಿ ಕೊಡೋದ್ರಲ್ಲೂ ತಕರಾಲಿಲ್ಲ ಹೆಚ್ಚುವರಿ ನೀರಿದ್ದರೆ. ನೀರೇ ಇಲ್ವಲ್ಲ, ತುಮಕೂರು ಜಿಲ್ಲೆ ಅಲೋಕೇಶನ್ ನೀರನ್ನ ತಗೊಂಡೋಗಿ ನೀವು ಚುನಾವಣೆಗೋಸ್ಕರ ನೀರೇ ಬರಲ್ರಿ. ಪೈಪ್ ಲೈನಲ್ಲಿ ಇವತ್ತು ನಾವು ಇಬ್ಬರುಗಳು ರೈತ ನೀರಾವರಿ ಮಾಡಿದ್ದೇವೆ, ನಾವು ಹಾಕಿರೋಂಥ ಪೈಪ್ ಲೈನ್ 50% ನೀರು ತಗೊಳ್ಳೋದ್ರೊಳಗೇ ನಾವು 24 ಗಂಟೆ ಹೋರಾಟ ಮಾಡಿ ತಗೋಬೇಕು ನೀರು ಬಂದಂಥ ಸಂದರ್ಭದಲ್ಲಿ. ಇವತ್ತು ಮಾಗಡಿ ನೀರು ಬರುತ್ತೆ ಅಂತ ಏನು ಗ್ಯಾರಂಟಿ? ಸುಮ್ಮನೆ ಇದು ಪೈಪ್ ಹಾಕಿ ದುಡ್ಡು ಹೊಡೆಯೋದು, ಒಂದು ಕಡೆ ಕಮಿಷನ್ ಹೊಡೆಯೋದು, ಇನ್ನೊಂದು ಕಡೆ ಚುನಾವಣೆ ಮಾಡ್ಕೊಳ್ಳೋದಕ್ಕೆ ಬಿಟ್ಟರೆ ಇದು ಈ ಯೋಜನೆಯಿಂದ ಮಾಗಡಿಯವರಿಗೆ ಆಗಲಿ ಕುಣಿಗಲ್ನವರಿಗೆ ಆಗಲಿ 1 ರೂಪಾಯಿ ಪ್ರಯೋಜನ ಆಗಲ್ಲ. ನಾನು ಭಾಳ ಮುಂದಿನ ದಿನಗಳಲ್ಲಿ ಸರ್ಕಾರ ಇದೆ ನೋಡೋಣ, ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಸರ್ಕಾರ ಮುಂದುವರೆದಾಗ ನೋಡೋಣ ಹೋರಾಟ. ಈಗ ಚುನಾವಣೆ ಇದೆ, ಚುನಾವಣೆ ಆದಮೇಲೆ ನಾವು ಅದಕ್ಕೆ ಉತ್ತರ ಕೊಡ್ತೇವೆ.